ಆದ್ರೆ ಮೋದಿ ಏನು ಮಾಡದೆ ಭಯೋರ್ ಭಯನೋ ಹಮ್ನೆ ಬಹುತ್ ಕುಚ್ ದೇಶ್ ಕೆ ಲಿಯೆ ಕಿಯಾ ಕ್ಯಾ ಕಿಯೆ ಭೈ ಜೋ ಪಂಡಿತ್ ಜವಾಹರಲಾಲ್ ನೆಹರೂ ಜಿ ನೇ ಕಿಯಾ ಥಾ ಬಡೆ ಬಡೆ ಕಾರ್ಖಾನೆ ವೋ ಸಬ್ ತುಮ್ ಬೇಚ್ ಕೆ ಖಾ ರಹೆ ಹೋ ಯೆ ಸಬ್ ಬಡೆ ಹಾಸ್ಪಿಟಲ್ ಬೇಚ್ ರಹೆ ಹೋ ಬಡೆ ಪೋರ್ಟ್ ಬೇಚ್ ರಹೆ ಹೋ ಏರ್ಪೋರ್ಟ್ ಬೇಚ್ ರಹೆ ಹೋ ಸಬ್ ಚೀಜೆ ತುಮ್ ಬೇಚನಾ ಸೀಖೆ ಹೋ ತೋ ಇಸ್ಲಿಯೆ ಇಸ್ ದೇಶ್ ಮೇ ಕ್ಯಾ ಹೋಗಾ ದೋ ಬೇಚನೆ ವಾಲೆ ದೋ ಲೆನೆ ವಾಲೆ ಕೌನ್ ಭೈ ಬೇಚನೆ ವಾಲೆ ಮೋದಿ ಔರ್ ಶಾ ಲೆನೆ ವಾಲೆ ಕೌನ್ ಅಂಬಾನಿ ಔರ್ ಅದಾನಿ ಯೆ ಲೋಕ್ ಹೈ ಔರ್ ಇನ್ಕೆ ಲಿಯೆ ವೋ ಜೀ ರಹೆ ತುಮಾರೆ ಲಿಯೆ ನಹೀ ಜೀ ರಹೆ ತುಮಾರೆ ಲಿಯೆ ಪವರ್ ನಹೀ ಚಾಹಿಯೆ ಉನ್ಕೋ ಉನ್ಕೆ ಲಿಯೆ ಚಾಹಿಯೆ. This video presented by Fine Art Designer, exclusive for suits, sherwanis, a complete solution for men's kids for reception, marriage, engagement, ethnic wears, parties, farewell and much more. First branch at Timapuri Chowk Gulbarga, second branch at Supermarket Gulbarga. ಇದೆ ಜಾಗದಲ್ಲಿ ಸುಳಿ ಬೆಲೆ ಇಂಥವ್ರೆಲ್ಲ ಬಂದು ಸುಳಿ ಬೆಲೆ ಆ ಬೆಲೆ ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು. ನನಗೇನ್ ಅನ್ಸಿತ್ತು, ಅವ್ರು ಮಾಡಿದಂತ ಟಾರ್ಗೆಟ್ಗೆ ಕಲಬುರಗಿ ಜನ ಎಂದೂ ಸ್ಪಂದಿಸೋದಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು. ಆದರೆ ದುರ್ದೈವದಿಂದ ನನಗೆ ಸೋಲಾಯಿತು. ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ. ಇಷ್ಟೇ ಅಲ್ಲ, ಅವರು ಒಳಗಿಂದೇ ಒಂದು ಸಂಚು ಮಾಡಿ ಈಗೂ ನಮ್ಮ ಜನರಿಗೆ ಕಾಂಗ್ರೆಸ್ದವರಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ದಯವಿಟ್ಟು ನಾನು ಮೊದಲೇ ಹೇಳಿದ್ದೀನಿ ನೋಡಿ, ಒಬ್ಬ ಎಂ ಪಿ ಆಗಿ ಒಬ್ಬ ಮಂತ್ರಿಯಾಗಿ ಹಿಂದೆನೂ ಕೂಡ ಮಂತ್ರಿಯಾಗಿ ನಾನೇನು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತಕ್ಷೇತ್ರದಲ್ಲಿ ಮಾಡಿದ್ದೇನೆ ಇದು ಎಲ್ಲ ನಿಮಗೆ ಗೊತ್ತಿದೆ. ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫ್ಜಲ್ಪುರ್ಲಿಂದ ಹೋಗ್ತಕ್ಕಂಥದ್ದು ಮಾಡಿದೆ. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯಾ ರಾಯಚೂರು, ಇದು ಯಾರಿಗೂ ಗೊತ್ತಿರಲಿಲ್ಲ, ಅವಾಗ ಯಾರೂ ಕೇಳಲಿಲ್ಲ ನಮಗೆ. ನಾವು ಇದನ್ನು ಕೇಳದೆ ಅನೇಕ ಕೆಲಸ ಮಾಡಿದ್ದೇವೆ. ಯಾಕಂದರೆ ಜನರಿಗಾಗಿ, ಜನರಿಗೆ ನಾವು ಕೊಡಬೇಕಾಗಿದೆ, ಬರೀ ಓಟಿನ್ಗೋಸ್ಕರ ಅಲ್ಲ. ಈಗ ನಾವು ಗುಲ್ಬರ್ಗಾದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತಂದೇವೆ ಜರ್ಮನಿಯಿಂದ, ಯಾರೂ ನನಗೆ ಹೇಳಿದ್ದಿಲ್ಲ ಅದ್ರ ಬಗ್ಗೆ. ನಾವು ರೈಲ್ವೆ ಬೋಗಿ ಮಾಡಿದೆವು ಯಾದಗಿರಿದಲ್ಲಿ, ಯಾರೂ ನನಗೆ ಹೇಳಿದ್ದಿಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ, ಯಾರೂ ನನಗೆ ಹೇಳಿಲ್ಲ. ಇಂಥವು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಎರಡು ಮಾಡಿದ್ದೇವೆ. ಈಗ ಅದು ಟೂ ಲೈನ್ ಇದೆ, ಮುಂದೆ ನಾಲ್ಕು ಲೈನು ಸಿದ್ದರಾಮಯ್ಯನವರ ಕಾಲಿನಲ್ಲಿ ಅದು ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಒಂದು ರಾಜಧಾನಿಗೆ ಹೋಗ್ತಕ್ಕಂಥದ್ದು ಒಂದು ಪಕ್ಕ ದೊಡ್ಡ ರಸ್ತೆ ನಮಗಿದ್ರೆ ಸಂಪರ್ಕ ಹೆಚ್ಚಿಗೆ ಬೆಳೀತದೆ ಬೆಂಗಳೂರಿಗೆ ನಮಗೆ. ಜನ ಈಗ ನೌಕರಿಗೆ ಹೋಗ್ತಾರೆ, ಅನೇಕ ಜನರಿಗೆ ಈಗ ಆರ್ಟಿಕಲ್ 371J ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗಿಲ್ಲ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಯಿತು. ಈಗ ಅನೇಕ ತಹಸೀಲ್ದಾರು BDOಗಳು ನೀವು DYSPಗಳು ಅಸಿಸ್ಟೆಂಟ್ ಕಮಿಷನರ್ ನೋಡ್ತಾ ಇದ್ದೀರೋ ಇಲ್ಲೋ? ಇಲ್ಲ, ಅಷ್ಟು ನಿಮ್ಮ ಬಾಯಿಲಿಂದ ಬರೋದಿಲ್ಲಲ್ಲಪ್ಪ. ಆಮೇಲೆ ಮೆಡಿಕಲ್ ಸೀಟ್ಗಳು, ಇಂಜಿನಿಯರಿಂಗ್ ಸೀಟು, ಇವೆಲ್ಲನೂ ಕೂಡ ಈ ಆರ್ಟಿಕಲ್ 371J ಅದರಿಂದ ಆಯಿತು. ಅದಕ್ಕೆಲ್ಲ ರೂಲ್ಸು ರೆಗ್ಯುಲೇಷನ್ನು ಸಿದ್ದರಾಮಯ್ಯನವರ ಕಾಲದಲ್ಲಿ ಕಮಿಟಿ ಕೂಡಿಸಿ ಒಂದು ಕ್ಯಾಬಿನೆಟ್ ಕಮಿಟಿ ಮಾಡಿ ಇವೆಲ್ಲನೂ ಕೂಡ ಈ ಭಾಗದ ಜನರಿಗೆ ಸಿಗ್ತಕ್ಕಂಥದ್ದು ಆಯಿತು. ಇದು ದೊಡ್ಡ ಸಾಧನೆ. ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಆರ್ಟಿಕಲ್ 371J ಮುಂದೆ ಯಾರೂ ಮಾಡಲಿಲ್ಲ. ಮೊದಲೇನು ಮಾಡಿದ್ರು ಮಾಡಿದ್ರು, ಆದರೆ ಈ 40 ವರ್ಷದಲ್ಲಿ ಬದಲಾವಣೆ ಸಂವಿಧಾನದಲ್ಲಿ ಆಗಿರಲಿಲ್ಲ. ಆ ಬದಲಾವಣೆ
ನಮಗೆ ಮೆಜಾರಿಟಿ ಇಲ್ಲದೆ ಹೋದ್ರೂ ಕೂಡ ಮಾಡಿ ತೋರಿಸಿದ್ದೇವೆ. ಇದು ಎಲ್ಲಕ್ಕಿಂತಲೂ ದೊಡ್ಡ ಮಾತು. ಅದಕ್ಕಾಗಿ ಇದು ಎಲ್ಲ ನೆನಪಿನಾಗ ಇಟ್ಕೊಳ್ಬೇಕಂಥೇಳಿ ನಂದು ಒಂದು ಅನಿಸಿಕೆ. ಮೋದಿ ಬರ್ತಾನೆ ಹೋಗ್ತಾನೆ, ನಾವಂತೂ ಸದಾ ನಮ್ಮ ಕೈಲಾದಷ್ಟು ನಿಮ್ಮ ಕೆಲಸ ಮಾಡ್ತಕ್ಕಂಥವರು ಇಲ್ಲಿದ್ದೇವೆ. ಇಲ್ಲೆಲ್ಲ ನಮ್ಮ ಮಾಲೀಕ ಗುತ್ತಿದಾರ ಇದ್ದಾರೆ, ಚಿಂಚನ್ ಸೂರ್ ಇದ್ದಾರೆ, ಎಮ್ ಐ ಪಾಟೀಲ್ ಇದ್ದಾರೆ, ಶರಣ್ ಪಾಟೀಲ್ ಇದ್ದಾರೆ, ಮತ್ತು ನಮ್ಮ ಖನಿಜ ಫಾತಿಮಾಜಿ ಅವರಿದ್ದಾರೆ, ಬೇರೆ ಎಲ್ಲ ನಮ್ಮ ಅಜಯ್ ಸಿಂಗ್ ಇದ್ದಾರೆ ಎಲ್ಲರೂ. ಪ್ರಭು ನೀನಂತೂ ಇದ್ದೇ ಇದ್ದಲ್ಲ, ಕೈ ಹಾಕಿ ಮಾಡ್ತಾನೆ ನೀ ಇವೇ ಇದ್ದಾನೆ, ಆದ್ರೂ ಹಿಂಗೆ ಮಾಡ್ಲತ್ತಾನೆ ಅದಕ್ಕೆ. ಸೊ ಇವರೆಲ್ಲ ಇದ್ದಾರೆ, ಇವರೆಲ್ಲ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು. ಆದರೆ ಹಿಂದಾಯಿತು ಆಯಿತು, ದುರ್ದೈವದಿಂದ ಎಲ್ಲರ ಹತ್ರ ನನಗೆ ಡೆಫಿಸಿಟ್ ಬಂತು. ಒಳ್ಳೆಯದಾಗಿ ಇದು ಕನೀಸ್ ಫಾತಿಮಾ ಅವ್ರ ಹತ್ರ ಸಾಕಷ್ಟು ಲೀಡ್ ಬಂತು, ಶರಣ್ ಪ್ರಕಾಶ್ ಹತ್ರ ಬಂತು, ಸ್ವಲ್ಪ ಮಟ್ಟಿಗೆ ಲಾಸ್ ಆಗದೇ ಇರೋಂಗೆ ಚಿತ್ತಾಪುರ್ನಲ್ಲಿ ಬಂತು, ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಬಂತು, ಬಟ್ ಈ ಮೂರ್ನಾಲ್ಕು ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಂತು ಅವು ಬಿ ಜೆ ಪಿಗೆ ಲೀಡ್. ಅದರಲಿಂದ ಸ್ವಲ್ಪ ತಾಪತ್ರಯ ಆಯಿತು. ಅದಕ್ಕಾಗಿ ಅದನ್ನು ನಾವು ಮರೆತು ಬಿಡೋಣ, ಪದೇ ಪದೇ ಅದೇ ಹೇಳಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಈ ಸಾರಿ ಎಮ್ ಐ ಪಾಟೀಲ್ ಅವರು ಹೇಳ್ದಂಗೆ ನೀವು ಮನಸ್ಸು ಮಾಡಬೇಕು, ಮತ್ತು ಬಿ ಜೆ ಪಿಗೆ ಮುಖಬಂಡ ಮಾಡಬೇಕು ಅಂಥೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಮೋದಿಗೂ ಗೊತ್ತಾಗಲಿ ಏನು ಅವರು ಅವ್ರ ಕೊಡುಗೆ ಏನು. ಮೋದಿಜಿ ಅವ್ರ ಕೊಡುಗೆ ನಮ್ಮ ಕರ್ನಾಟಕಕ್ಕೇನು ಇಲ್ಲ. ನಾವು ಮಾಡಿದಂಥ ಹಿಂದೆ ರೈಲ್ವೆ ಲೈನ್ ಮೇಲೆ ಹೊಸ ಟ್ರೈನ್ಗಳು ಒಂದೆರಡು ಹಾಕಿ ಹರಿಝಂಡಾ ತೋರಿಸ್ದನಪ್ಪ. ನಾವು 37 ಮಾಡಿದ್ದೇವೆ. ನಾನು 11 ತಿಂಗಳಲ್ಲಿ 37 ಟ್ರೈನ್ಗಳು ನಾವು ಬಿಟ್ಟಿದ್ದೇವೆ. ಸೋಲಾಪುರಿಂದ ಬೆಂಗಳೂರು, ಬೀದರಿಂದ ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ ಧಾರವಾಡದಿಂದ ಹೈದರಾಬಾದ್, ಹುಬ್ಬಳ್ಳಿ ಧಾರವಾಡದಿಂದ ಬಾಂಬೆ, ಚಿಕ್ಕಮಗಳೂರಿಂದ ಕಡೂರು, ಎಸ್ ಒಂದಿಲ್ಲ. ನಾ ಎಣಿಸಿ ಹೇಳ್ತೀನಿ ನಿಮಗೆ, ಎರಡು ಟ್ರೇನು ಹಳೆ ನಮ್ಮದು ಹಳೆಯದು, ಆ ಎರಡು ಟ್ರೇನ್ ಬಿಟ್ಟು ಮೋದಿ ಅವರು ಅಲ್ಲಿ ಬಂದು ಹರಿಝಂಡಾ ತೋರಿಸ್ತಾರೆ. ಅದು ಒಂದು ಕಾರ್ಯಕ್ರಮ. ಅವರು ಅರೆ ನಮ್ಮ ಭಾಗದಲ್ಲಿ ನೀವು ಏನು ಮಾಡಿರೋದು ಇಂಪಾರ್ಟೆಂಟ್, ಆ ಕೆಲಸ ಮಹತ್ವದು. ESI ಹಾಸ್ಪಿಟಲ್, ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್, ಸೆಂಟ್ರಲ್ ಯೂನಿವರ್ಸಿಟಿ, ಟೆಕ್ಸ್ಟೈಲ್ ಪಾರ್ಕ್, ಇಂಥವೆಲ್ಲನೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಆದರೆ ಮೋದಿ ಏನೂ ಮಾಡದೆ ಭಯೋರ್ ಭಯನು ಹಮ್ನೆ ಬಹುತ್ ಕುಚ್ ದೇಶ್ ಕೆ ಲಿಯೆ ಕಿಯಾ, ಕ್ಯಾ ಕಿಯೆ ಭೈ, ಜೋ ಪಂಡಿತ್ ಜವಾಹರಲಾಲ್ ನೆಹರೂ ಜಿ ನೇ ಕಿಯಾ ಥಾ, ಬಡೇ ಬಡೇ ಕಾರ್ಖಾನೆ ವೋ ಸಬ್ ತುಮ್ ಬೇಚ್ ಕೆ ಖಾ ರಹೆ ಹೋ, ಯೆ ಸಬ್ ಬಡೇ ಹಾಸ್ಪಿಟಲ್ ಬೇಚ ರಹೆ ಹೋ, ಬಡೇ ಪೋರ್ಟ್ ಬೇಚ ರಹೆ ಹೋ, ಏರ್ಪೋರ್ಟ್ ಬೇಚ ರಹೆ ಹೋ, ಸಬ್ ಚೀಜೆ ತುಮ್ ಬೇಚನಾ ಸೀಖೆ ಹೋ. ತೋ ಇಸ್ಲಿಯೇ ಇಸ್ ದೇಶ ಮೇ ಕ್ಯಾ ಹೋಗಾ, ಈ ದೇಶದಲ್ಲಿ ಇಬ್ಬರು ಮಾರೋರಿದ್ದಾರೆ, ಒಂದಿಬ್ಬರು ಖರೀದಿ ಮಾಡೋರಿದ್ದಾರೆ. ಯಾರು ನಿಮಗೆ ಗೊತ್ತಾ? ದೋ ಬೇಚನೆ ವಾಲೆ, ದೋ ಲೆನೆ ವಾಲೆ, ಕೋನ್ ಬೈ ಬೇಚನೆ ವಾಲೆ ಮೋದಿ ಅವ್ರ ಶಾ, ಲೆನೆ ವಾಲೆ ಕೋನ್ ಅಂಬಾನಿ ಅವ್ರ ಅದಾನಿ, ಯೇ ಲೋಕ ಹೇ ಅವ್ರ ಇನ್ಕೆ ಲಿಯೆ ವೋ ಜೀ ರಹೆ, ತುಮಾರೇ ಲಿಯೆ ನೈ ಜೀ ರಹೆ, ತುಮಾರೇ ಲಿಯೆ ಪವರ್ ನೈ ಚಾಹಿಯೇ ಉನ್ಕೋ, ಉನ್ಕೆ ಲಿಯೆ ಚಾಹಿಯೇ, ಅವ್ರ ಪವರ್ ಕೈಕೆ ಲಿಯೆ ಚಾಹಿಯೇ, ಲೋಕಕ್ಕೆ ಭಲಾಯಿ ಕೇಳಿಯೇ ಚಾಹಿಯೆ, ಜನರ ಹಿತಕ್ಕಾಗಿ ಅಧಿಕಾರ ಬೇಕು. ಈಗ ಅಧಿಕಾರ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅದರ ಉಪಯೋಗ ಮಾಡಿಕೊಂಡು ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಯಾವ ಗ್ಯಾರಂಟಿ ಅಂದರೆ ಇವು ಎಲ್ಲ ನೋಡಿದ ಮೇಲೆ ನಾವು ಹಿಮಾಚಲ ಪ್ರದೇಶನಾಗ 5 ಗ್ಯಾರಂಟಿ ಮಾಡಿದೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ, ತೆಲಂಗಾಣದಲ್ಲಿ 6 ಗ್ಯಾರಂಟಿ. ಈ ಗ್ಯಾರಂಟಿ ನೋಡಿ
ಮೋದಿ ಅವ್ರಿಗೆ ಗೊತ್ತಾಯ್ತು, ಅರೆ ಗ್ಯಾರಂಟಿ ಬೇಕೆ, ಕರ್ನಾಟಕ ಎಲೆಕ್ಷನ್ ಜೀತೆ, ಅವ್ರ ವಯಸ್ಸಾಯಿ ಗ್ಯಾರಂಟಿ, ಮೈ ದೇವಂಗ ಅಂಥೇಳಿ ಗ್ಯಾರಂಟಿ ಅವನು ಘೋಷಣೆ ಮಾಡಿದ. ನಾವಂತೂ 5 ಗ್ಯಾರಂಟಿ, ರಾಹುಲ್ ಗಾಂಧಿ ಅವ್ರು ನಾವು ಸೇರಿ ಒಂದು ಪ್ರಣಾಳಿಕೆ ತೆಗೆದು ಅದರ 5 ಗ್ಯಾರಂಟಿ ನಾವು ಈಗಾಗಲೇ ಮಾಡಿದ್ದೇವೆ. ಒಂದು ಯುವ ನ್ಯಾಯ, ಇನ್ನೊಂದು ನಾರಿ ನ್ಯಾಯ, ಇನ್ನೊಂದು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಒಂದು MSP ನ್ಯಾಯ. ಅದೇ ರೀತಿಯಾಗಿ ನಾವು ನಮ್ಮ ಹಿಂದುಳಿದಂಥವರಿಗೆ ಭಾಗಿದಾರಿ ನ್ಯಾಯ, ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಯುವ ನ್ಯಾಯದಲ್ಲಿ, ನಾರಿ ನ್ಯಾಯದಲ್ಲಿ ಮತ್ತು ಉಳಿದ ನಮ್ಮ ಯುವಕರ ಒಂದು ಮಾತನ್ನು ಏನಿದೆ ಅದರಲ್ಲೂ 5 ಗ್ಯಾರಂಟಿ ಮಾಡಿ 25 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ದೇವೆ. ಅದು ನೋಡಿಕೊಂಡು ಮೋದಿ ಅವರು ಈ ಕೆಲವು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅವ್ರ ಗ್ಯಾರಂಟಿ ಯಾವುದು ನಿಜ ಇಲ್ಲ. ಅಧಿಕಾರಕ್ಕೆ ಬರ ಮುಂದೆ ಅವ್ರು ಹೇಳ್ಬಿಟ್ರು, ಭೈ ಅವ್ರ ಭೈನೋ, ಮೈ ಅಗರ್ ಪ್ರಧಾನ ಮಂತ್ರಿ ಬನುಂಗ 2 ಕರೋಡ್ ನೌಕರಿಯ ಹರ್ ಸಾಲ ದೂಂಗ, ಪ್ರತಿ ವರ್ಷ 2 ಕೋಟಿ ನೌಕರಿಗಳು ನಾನು ಕೊಡ್ತೀನಿ ಅಂತ ಹೇಳ. ಯಾರಿಗಾದ್ರೂ ಸಿಕ್ತಾ? ಅಫಜಲ್ಪುರ್ನಾಗ ಸಿಕ್ಕಿರ್ಬೇಕು ನೋಡಿ, 2 ಕೋಟಿ ನೌಕರಿ ಸಿಗಲಿಲ್ಲ ಅಂದ್ರೆ ಯಾರು ಸುಳ್ಳು? ಎಲ್ಲಿ ಮೋದಿ ಅವರು ಸುಳ್ಳು, ನಾವು ಸುಳ್ಳು. 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ, ನಾನು ಪ್ರತಿಯೊಬ್ಬರಿಗೆ 15 ಲಕ್ಷ ರೂಪಾಯಿ. ಈ ಕಾಂಗ್ರೆಸ್ ವಾಲೆ ಕಾಲಾ ಧನ್ ಭಾರತ ದೇಶವ ಮೇರಕ ಅವ್ರ ಮೈ ತುಂಬಕೋ 15 ಲಾಖ ದೊಂಗ ಕೊಟ್ರ 15 ಲಕ್ಷ. ಈಗ ಕೇಳ್ಬೇಕು ಅವ್ರು ಬಂದ್ರೆ, ಎಲ್ಲದಪ್ಪ 15 ಲಕ್ಷ ಕಾಂಗ್ರೆಸ್ ಅವ್ರ ಬಳಿ ಇತ್ತು ಅಂತ ಹೇಳಿದ್ರಿ, ತಂದು ಎಲ್ಲಿ ಇಟ್ಕೊಂಡಿರಂತ ಕೇಳ್ಬೇಕು ನೀವು. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳೋದ, ಎಲ್ಲಿದೆ ದುಪ್ಪಟ್ಟು ಆಯ್ತಾ ರೈತರದು? ಏನು ಸಾಲ ಮನ್ನಾ ಅಂತ ಹೇಳ್ದ ಮಾಡಿದ್ರ? ಸಾಲ ಮನ್ನಾ ಮಾಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಲ್ಲ, ಕೇಂದ್ರದಲ್ಲಿ ಮನಮೋಹನ್ ಅವರು ಸಿಂಗ್ ಇದ್ದಾಗ 72,000 ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದೆವು ರೈತರಿಗೆ. ಎಲ್ಲ ನಾವು ಮಾಡಿದೆವು, ಮಾಡಿದ್ದನ್ನ ಈಗ ಪ್ರತಿ ಸಲ ಹೇಳೋದು, ನೋಡ್ರಿ ಕಾಂಗ್ರೆಸ್ದವ್ರು ಬಂದ್ರೆ ನಿಮ್ಮ ಮಂಗಳಸೂತ್ರ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ. ಎಂತ ಪ್ರೈಮ್ ಮಿನಿಸ್ಟರ್ ಅಪ್ಪ, ನಾಚಿಕೆ ಆಗ್ಬೇಕು. ಯಾರಾದರೂ 55 ವರ್ಷ ನಾವು ಈ ದೇಶವನ್ನ ಆಳಿದ್ದೇವೆ, ಈ ದೇಶವನ್ನ 55 ವರ್ಷ ಆಳಿದ್ರೆ ತೋರಿಸಿ, ಯಾವುದಾದ್ರೂ ಯಾರಿಂದ ಕಿತ್ತಿ ಯಾರಿಗೂ ಕೊಟ್ಟಿದ್ದು? ಇನ್ನೂ ಸರ್ಕಾರದಿಂದ ನಾವು ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದೇವೆ, ಭೂ ಸುಧಾರಣೆ ತಂದು, ಬಾಂಡೆಡ್ ಲೇಬರ್ ತಂದು, ನಮ್ಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ, LIC ರಾಷ್ಟ್ರೀ, ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಅದು ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂಥ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನ ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು ಈ ಒಂದು ಯುದ್ಧದಲ್ಲಿ. ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನು ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ನಿಂದ ತೆಗೆದಾಕಿದ್ರು, ಅವರಿಗೆ ಅಲ್ಲಿ ಮನೆ ಇರಲಿಲ್ಲ, ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದ್ರು. ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ, ಗಾಂಧಿ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಹಿಂಗೆ ಮಾಡ್ತು, ಗಾಂಧಿ ಫ್ಯಾಮಿಲಿ ಹಂಗೆ ಮಾಡ್ತು. ಅರೆ 1989 ಇಂದ ಇಲ್ಲಿವರೆಗೆ ಅವ್ರ ಮನೆಯಾಗ ಒಬ್ಬರು ಇಲ್ಲ, ಮಂತ್ರಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ. ರಾಜೀವ್ ಗಾಂಧಿ ಅವರು
ತೀರ್ಕೊಂಡು ಹೋದ್ಮೇಲೆ ಅವ್ರ ಕೊಲೆ ಆದ್ಮೇಲೆ ವಾಪರು ಆ ಮನೆಯಿಂದ ಏನೂ ಆಗಿಲ್ಲ. ಸ್ಟಿಲ್ ಮುಂಜಾನೆ ಹಿಡಿಸಂತಾನೆ ಮೋದಿ ಅದೇ ಹತ್ರ ಎಲ್ಲ ಈ ಮನಿ ತಂದವರು ದೇಶ ಲೂಟಿ ಮಾಡಿದ್ರು. ಎಲ್ಲದಪ್ಪ ಲೂಟಿನಿ ಪ್ರಧಾನಮಂತ್ರಿ ಹೋಗಿ ತಗೊಂಡ್ಬಾ ಎಲ್ಲ ಕೆದರಿ ಕೆದರಿ. ಆದರೆ ಬಂಧುಗಳೇ ಇಂತಹ ಸಮಯ ಬರ್ತದೆ. ಮತ್ತು ಇತ್ತೀಚೆಗೆ ಇನ್ನೊಂದು ಶುರು ಮಾಡ್ಯಾನೆ ಮುಸ್ಲಿಂ ಈ ನಮ್ಮ ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ ಎಲೆಕ್ಷನ್ ಮ್ಯಾನಿಫೆಸ್ಟೋ ಏ ಮುಸ್ಲಿಂ ಲೀಗ್ ಕ ಛಾಪ್ ಹೇ ಮುಸ್ಲಿಂ ಲೀಗ್ ದದ ಅಂತ ನನಗೇನು ಅರ್ಥನೇ ಆಗಲಿಲ್ಲ. ಯುವಕರಿಗೆ ನಾವು ಸಹಾಯ ಮಾಡಬೇಕು, ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಶಿಪ್ ಟ್ರೈನಿಂಗ್ ಕೊಡಬೇಕು. 30 ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ, ತುಂಬಬೇಕು ಅಂತ ಹೇಳಿದ್ದೇವೆ. ಅದೇನು ಮುಸ್ಲಿಮರಿಗೆ ಕೊಟ್ಟಂಗ? ಯಾರು ಅರ್ಹರು ಇರ್ತಾರೋ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಇಸಾಯಿ ಇರಲಿ, ಸಿಖ್ ಇರಲಿ, ಅವರಿಗೆ ಕೊಡಕ್ಕೆ ಮಾಡಿದ್ದು. ನಾರಿ ಶಕ್ತಿ, ನಾರಿ ನ್ಯಾಯ, ಪ್ರತಿ ತಾಯಿಂದರಿಗೆ ಯಾರು ಅವ್ರ ಮನೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಮನೆ ನಡೆಸ್ತಾರೋ, ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. 1 ಲಕ್ಷ ರೂಪಾಯಿ, ಇದೇನು ಮುಸ್ಲಿಮರಿಗೇನಾ? ಅದಕ್ಕೆ ನಾ ಹೇಳಿದ್ನೆ, ಮೋದಿ ಅವರು ಎಲ್ಲಿ ಕರೆದ್ರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ, ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾ ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಈಗ ಪತ್ರ ಕೂಡ ಮೊನ್ನೆ ಬರೆದಿದ್ದೀನಿ, ಇನ್ನೂ ಮುಟ್ಟೋದಿಲ್ಲೋ ಗೊತ್ತಿಲ್ಲ. ಈ ಮಾತನ್ನ ನೀವು ಪ್ರತಿಯೊಂದಕ್ಕೆ, ಈಗ ರೈತರಿಗೆ ನಾವು ಕಿಸಾನ್ ಅವರಿಗೆ MSP ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆ, ಅದೇನು ಮುಸಲ್ಮಾನರಿಗೆ ಆಯ್ತಾ? SC ST ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಬ್ಯಾಕ್ಲಾಗ್ ತುಂಬತಕ್ಕಂಥದ್ದು OBCಗೆ ಇದು ಮಾಡ್ತೇವೆ ಅಂತ ಹೇಳಿ, ಇದೇನು ಮುಸಲ್ಮಾನರಿಗೆ ಮಾಡ್ದಂಗೆ? ಸ್ವಲ್ಪ ಆದರೂ ಸರಿ, ಮಾನಸಿಕವಾಗಿ ಯಾರು ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಇರ್ತದೋ ಅವ್ರಿಗಿಂಥ ಮಾತಾಡೋದೇ ಇಲ್ಲ. ಮತ್ತು ಮೋದಿಗೆ ಏನಾಗಿದೆ ಗೊತ್ತಿಲ್ಲ, ಏನಾಗಿದೆ ನೀವೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಹೀಗೆ ಅಂದ್ರೆ ಹಿಂದೂ ಮುಸಲ್ಮಾನ್ ಜಗಳ, ಅರೆ ದೇಶದು ಒಂದಿದೆ, ದೇಶಕ್ಕಾಗೆ ಪ್ರಾಣ ಕೊಡ್ತಕ್ಕಂಥವ್ರು ನಮ್ಮ ಜನ. ಕಾಂಗ್ರೆಸ್ನವ್ರು ಪ್ರಾಣ ಕೊಟ್ಟಿದ್ದು, ಇವ್ರ ಮನೆಯಾಗ ಏನಪ್ಪ ಒಂದು ಇದೂ ಸತ್ತಿಲ್ಲ, ಒಂದು ಇಲಿನೂ ಆಗಲಿ ಬೆಕ್ಕು ಆಗಲಿ ಇದೂ ಸತ್ತಿಲ್ಲ. ಇವ್ರು ಹೇಳ್ತಾರೆ ನಮಗೆ ಏನಂತ, ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ? ಕಾಂಗ್ರೆಸ್ದವ್ರು ಮಾಡದೆ ಹೋಗಿದ್ರೆ ಮೋದಿ ಅವರೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿರಲಿಲ್ಲ, ಸಂವಿಧಾನ ಉಳಿತಿರಲಿಲ್ಲ. ಇದರ ರಕ್ಷಣೆ ಮಾಡತಕ್ಕಂಥ ಕೆಲಸ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿದ್ದಾರೆ ಹೊರತಾಗಿ ನೀವೇನು ಮಾಡಿಲ್ಲ, ನೀವೇನು ಮಾಡಿಲ್ಲ. ಅವ್ರು ಮಾಡಿದ್ದನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಿಮ್ಮ ನಡೆದಿದೆ. ಆದರೆ ಈ ಆಟ ನಾವು ನಡ್ಗೊಳಿಸೋದಿಲ್ಲ, ನಾವು ಹೋರಾಟ ಮಾಡ್ತೇವೆ, ನಿಮಗೆ ನಿಲ್ಲಿಸ್ತೇವೆ. ಈ ಚುನಾವಣೆಯಲ್ಲಿ ಮೋದಿ ಅವರು ಖಂಡಿತವಾಗಿ ಸೋಲೇ ಸೋಲ್ತಾರೆ. ಅವರಿಗೆ ಅವ್ರ ಪಾರ್ಟಿಗೆ ಹೇಳ್ತಾ ಇದ್ದೀನಿ, ಅವನು ಇಂಥ ವ್ಯವಸ್ಥೆ ಮಾಡ್ಕೊಂಡ, ವಾರಾಣಸಿಯಿಂದ ಗೆಲ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಂಡು. ಆದರೆ 400 ಪಾರ್ ಅಂತಾನಲ್ಲ, 400 ಪಾರ್ ಅಲ್ಲ, ಇನ್ನು 200 ಪಾರ್ನು ಆಗೋದು ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ನು ಗೌರವ ಬರ್ತದೆ, ಎಲ್ಲ ಜನರಿಗೂ ಕೂಡ ಇದರ ಬಗ್ಗೆ ಒಂದು ಏನಪ್ಪ ಪ್ರೈಮ್ ಮಿನಿಸ್ಟರ್ ಭಾಳ ಒಳ್ಳೆ ರೀತಿಯಿಂದ ಮಾತಾಡ್ದ ಅಂಥೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗುತ್ತೆ. ಇರಲಿ, ಇದು ಅಲ್ಲದೇ ಅನೇಕ ಮಾತುಗಳಿವೆ, ಎಲ್ಲ ಹೇಳ್ಕೋತ ಕೂತ್ರೆ ಸಮಯ ಆಗ್ತದೆ. ಇನ್ನೂ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸವಿಸ್ತಾರವಾಗಿ, ನಮ್ಮ ಮತ್ತೆ ಆಳಂದಕ್ಕೆ ಹೋಗಬೇಕು.
ಅಲ್ಲಿಂದ ಬೀದರ್ಗೆ ಹೋಗ್ಬೇಕು, ನಾನು ಅಲ್ಲಿಂದ ಬೀದರ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರಿಗೆ ಕೈ ಬಿಡಬಾರ್ದು, ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮಗೆ ಕೈ ಜೋಡಿಸ್ತೇನೆ. ಈಗ ನಮ್ಮ ಇವ್ರು ಹೇಳಿದ್ರಲ್ಲ ಎಂ ಐ ಪಾಟೀಲ್ರು, ಇಲ್ಲ ನಾನು ಕೊನೆ ಎಲೆಕ್ಷನು ಆದರೆ ಇನ್ಮೇಲೆ ನಾನು ನಿಮಗೆ ಇದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ, ನಾನು ಹುಟ್ಟಿದ್ದೇ ರಾಜಕೀಯ ಮಾಡಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದ್ರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಗೋಸ್ಕರನೇ ನನ್ನ ಕೊನೆ ಉಸಿರಿರೋವರೆಗೆ ಮಾಡ್ತೀನಿ. ಕೊನೆ ಉಸಿರಿರೋವರೆಗೆ ಇದು ಹೋರಾಟ ನಡೆದಿದ್ದೆ ನಮ್ದು. ರಿಟೈರ್ ಆಗೋದಿಲ್ಲ, ರಿಟೈರ್ ನೀವು ಪೊಸಿಷನ್ಲಿಂದಾಗಿ, ರಿಟೈರ್ ಎಲೆಕ್ಷನ್ಲಿಂದಾಗಿ. ಆದ್ರೆ ನೀವು ತತ್ವದಗೋಸ್ಕರ ಏನು ಹೋರಾಟ ಇರ್ತೀರಿ, ನಿಮ್ಮ ತತ್ವಗಳನ್ನ ತತ್ವಕ್ಕೆ ಸೋಲಾಗಬಾರ್ದು. ನೀವು ಸೋಲ್ಸಕ್ಕೆ ಬಿಜೆಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ಸಕ್ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಾಕಿಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ ಎಂ ಎಲ್ ಎಯಿಂದ ರಿಟೈರ್ ಆಗಿ, ಬಟ್ ಈ ಐಡಿಯಾಲಜಿ ಏನಿದೆ ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ. ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ, ನಾ ಮುಂದೆ ಎಲೆಕ್ಷನ್ ಇಂದ್ರ, ಅದು ಸರಿ ನಿಮ್ಮ ವೋಟರ್ಗೆ ಹೇಳಿ ಮತ್ತೊಂದು. ಆದ್ರೆ ನಾವೆಲ್ಲ ಹುಟ್ಟಿದ್ದು ಯಾ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆ ಅದು ಅನ್ಯಾಯವನ್ನ ಸರಿಪಡಿಸಕ್ಕೆ ನಾವು ಯಾವುದೇ ರೂಪದಲ್ಲಾಗಲಿ ಕೆಲಸ ಮಾಡಬೇಕು. ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ. ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣಬಹುದು, ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ. ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು, ಅದ್ರ ಬಗ್ಗೆ ನನಗೀಗೇನು ಚಿಂತೆ ಇಲ್ಲ. ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ, ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು. ಅದಕ್ಕಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು, ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು. ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ, ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಕೊನೆಗೆ ಒಂದು ಅಪೀಲ್ ಮಾಡ್ತೇನೆ, ಏನು ಇದು ಅಂತೂ ಆಯಿತು, ವೋಟ್ ಸಿಗಲಿ ಸಿಗದೇ ಇರಲಿ, ಕನಿಷ್ಠ ನಾವು ಮಾಡೋ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗಾದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ತರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ, ಇಷ್ಟಾದರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ಟರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ, ಇದಕ್ಕಿನ್ನ ಜಾಸ್ತಿ ನಾನು ಹೇಳೋದಿಲ್ಲ. ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು, ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು. ವೋಟಿಂಗ್ ಬರದೇ ಇರ್ಬೋದು, ಮಣ್ಣಿಗಾದರೂ ಬಂದರೆ ಬೇರೆ ಜನರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ, ಏನಪ್ಪ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ. ಅಷ್ಟಾದರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನೀವು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಹಿಂದ್. ಯಾಕಪ್ಪ ನೀವು ಸಪೋರ್ಟ್ ನಮ್ಮದೇನು 5-6 ವರ್ಷ ಇದೆ, ಏನು 7-8 ವರ್ಷ ಇರ್ಬೋದು, ನೀವು ಯಾಕೆ ಇಷ್ಟು ಸಪ್ಪಗೆ ಬಿದ್ದೀರಿ? ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್. ಎಲ್ಲರಿಗೆ ನಮಸ್ಕಾರ, ವಂದನೆಗಳು. This video presented by Fine Art Designer, exclusive for suits, sherwanis, a complete solution for men's kids for reception, marriage, engagement, ethnic wears, parties, farewell and much more. First branch at Timapuri Chowk, Gulbarga. Second branch at Supermarket Gulbarga.